ನನ್ನ ಹೆಸರು ರಚನಾ ರಾಕೇಶ್ ಬೊಮ್ಮಣ್ಣವರ್ 9ನೇ ತರಗತಿಯ ವಿದ್ಯಾರ್ಥಿನಿ ಎಸ್ಜೆಡಿ ಪ್ರೌಢಶಾಲೆ ನಿರ್ಸೋಶಿ ನಾನು ಹೇಳುತ್ತಿರುವ ವಿಷಯ ಒಬ್ಬ ವೀರ ಯೋಧನ ಕುರಿತು ಆತ ಸಾವಿನೊಂದಿಗೆ ಆತ ಬಾಡಿದ ವೀರ ಸೈನಿಕ ಆತ ಭಾರತ ಮಾತೆಯ ಪರಮ ಪವಿತ್ರ ಪಾದಕಮಲಗಳಿಗೆ ರಕ್ತದ ದರ್ಪಣ ನೀಡಲೆಂದೇ ಜನಿಸಿ ಬಂದ ಯೋಧ अवने कैप्टन मनोज कुमार पांडे 22 वर्षद अप्रतिम पराक्रमी अप्रतिम वीर उत्तर प्रदेश राज्यद सीतापुर जिले हृदय एंब हिंदुळिद हळ्ळियल्लि गोपीचंद्र पांडे हागू मोहिनी पांडे एंब बड़ दंपतिगळिगे वरवागि बंदवने नम्म मनोज कुमार पांडे लखनौ सैनिक शालेयल्लि शिक्षणवन्नु आरंभिसिद मनोज कुमार अवरु चिक्क वयस्सिनिंदले देशाभिमानवन्नु मैगूडिसिकोंडवरु माध्यमिक शिक्षण मुगिसिद बळिक ताय आसेयंते पुणेय प्रतिष्ठित इंजीनियरिंग कॉलेज गे सेरिकोंड इवरु बीई इंजीनियरिंग पदवियन्नु द्वितीय रैंक पडेयुव मूलक मुगिसुत्तारे तन्न मगननु इंजीनियर माडे बिट्टे एन्नुव कनसु इडेबिट्टे एन्नुवष्टरल्लि आ ताय कनसिगे कोडलि बिद्दुबिडुत्ते ತಂದೆ ತಾಯಿಗಳ ವಿರೋಧದ ನಡುವೆನೇ ಮನೋಜ್ ಕುಮಾರ್ ಅವರು ತಮ್ಮ ಮುಂದಿನ ಜೀವನವನ್ನು ಆಯ್ಕೆ ಮಾಡಿಕೊಂಡದ್ದು ಅಂತಾರಾಷ್ಟ್ರೀಯ ರಕ್ಷಣಾ ಸೈನಿಕ ಅಕಾಡೆಮಿ ಶಾಲೆಯನ್ನ ತನ್ನ ಇದ್ದ ಒಬ್ಬ ಮಗನನ್ನು ಸೇನೆಗೆ ಸೇರಿಸುವ ಮನಸ್ಸಾಗಲಿ ದೈಹಿಕವಾಗಲಿ ಆ ತಾಯಿ ಬೇರಲಿಲ್ಲ ತನ್ನ ಕಣ್ಣಲ್ಲಿ ರಕ್ತ ಬರುವಷ್ಟು ಬಿಕ್ಕಿ ಬಿಕ್ಕಿ ಆತ್ಬಿಡ್ತಾರೆ ತನ್ನ ಅಂತಾರಾಷ್ಟ್ರೀಯ ಕಂಪನಿ ಆಫರ್ ಅನ್ನ ತನ್ನ ಪದವಿ ರ್ಯಾಂಕ್ ಅನ್ನ ತೆಜಿಸಿ ಬರೋದು ಅಷ್ಟು ಸಾಮಾನ್ಯದ ಮಾತಲ್ಲ ಕಣ್ರಿ ಅದು ಹೇಳೋ ಅಂತದ್ದೇ ಗುಂಡಿಗೆ ಆಗಬೇಕು ಆ ಗುಂಡಿಗೆ ನರ್ಪಿಸಿಕೊಂಡವರು ನಮ್ಮ ಮನೋಜ್ ಕುಮಾರ್ ಪಾಂಡೆ ಅವರು ಇಂಟರ್ವ್ಯೂ ನಲ್ಲಿ ಸ್ಯಾಲರಿನ ಎಷ್ಟು ಎಸೆಪ್ಟ್ ಮಾಡ್ತೀರಾ ಅಂತ ಮನೋಜ್ ಕುಮಾರ್ ಅವರನ್ನ ಕೇಳಿದಾಗ ಅವರು ಕೊಟ್ಟ ಉತ್ತರ ಏನು ಗೊತ್ತೇನು ಕೇಳಿದ್ರೆ ಮೈ ಕಣ ಕಣಗಳು ರೋಮಾಂಚನಗೊಂಡು ಬಿಡುತ್ತೆ ಅದೇನಂತಂದ್ರೆ ಸರ್ ನಾನು ಸಾವಿರ ಗಟ್ಟಲೆ ಸಂಭಾವನೆ ಕೊಡುವ ಖಾಸಗಿ ಕಂಪನಿನ ತಿರಿಸಿ ಬಂದಿದ್ದೇನೆ ಯಾಕಂದ್ರೆ ಆ ಕಂಪನಿಗಳು ನನಗೆ ಹಣ ಮಾತ್ರ ಕೊಡುತ್ತೆ ಆದರೆ ನನಗೆ ಬೇಕಾಗಿರೋದು ದೇಶ ಕೊಡುವ ಪರಮೋನ್ನತ ಪ್ರಶಸ್ತಿ ನಮ್ಮ ದೇಶ ಕೊಡುವ ಪರಮೋನ್ನತ ಪ್ರಶಸ್ತಿ ಪರಮ ವೀರ ಚಕ್ರ ಪ್ರಶಸ್ತಿ ನೀವು ನನಗೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ ದೇಶಕ್ಕಾಗಿ ಹೋರಾಡು ಒಂದೇ ಅವಕಾಶ ಕೊಡಿ ಕೇವಲ ಒಂದೇ ಒಂದು ಅವಕಾಶ ಕೊಡಿ ಅಂತ ಮನೋಜ್ ಕುಮಾರ್ ಅವರು ತಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿದಾಗ ಸೇನಾಧಿಕಾರಿಗಳು ಮೂಕ ವಿಸ್ಮಿತರಾಗಿ ಹೋಗ್ತಾರೆ ಅದೇನು ಪ್ರೇಮ ಅದೇನು ಭಕ್ತಿ ಅದೇನು ಶಕ್ತಿ ಎಲ್ಲಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ 1997 ರಲ್ಲಿ ಮನೋಜ್ ಕುಮಾರ್ ಅವರು ಸೇನೆಗೆ ನೇಮಕ ಹೊಂದುತ್ತಾರೆ ಅದೇ ವರ್ಷ ಗೋರ್ಖಾ ರಫೇಲ್ ರೆಜಿಮೆಂಟಿನ ಮೊದಲ ವಾಹಿನಿ ಅಧಿಕಾರಿಯಾಗ್ತಾರೆ ಹೌದು ಮೊದಲ ವಾಹಿನಿ ಅಧಿಕಾರಿಯಾಗ್ತಾರೆ ತಮ್ಮ ವಾಹಿನಿಗೆ ಅತ್ಯಂತ ಕಠಿಣ ಹಾಗೂ ಅತ್ಯಂತ ಕಷ್ಟಕರವಾದ ಆಪರೇಷನ್ ನ ಅವಕಾಶ ಬಂದಾಗಲೇನ ಮನೋಜ್ ಕುಮಾರ್ ಅವರು ಕಮಾಂಡಿಂಗ್ ಆಫೀಸರ್ ಗೆ ಪತ್ರ ಬರೆದಿದ್ರಂತೆ ಆ ಪತ್ರ ಏನು ಗೊತ್ತೇನು ಉತ್ತರದ ಗ್ಲೋಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಇದ್ರೆ ನನಗೆ ಬಾಣ ಚೌಕ ಕೊಡಿ ಮಧ್ಯದ ಗ್ಲೋಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಇದ್ರೆ ಪಹಲ್ವಾನ್ ಚೌಕ ಕೊಡಿ ಅಂತ ಅಂದ ಹಾಗೆ ಈ ಬಾಣ ಚೌಕ ಮತ್ತೆ ಪಹಲ್ವಾನ್ ಚೌಕ ಏನಿದೆಲ್ಲ ಇವು ಮಿಲಿಟರಿ ಆಪರೇಷನ್ ನ ಅತ್ಯಂತ ಕಠಿಣ ಹಾಗೂ ಕ್ಲಿಷ್ಟ ಪ್ರದೇಶಗಳಾಗಿರುತ್ತವೆ ಅಂತ ಜಾಗದಲ್ಲಿ ಅಂತ ಒಂದು ಜಾಗದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಮನೋಜ್ ಕುಮಾರ್ ಪಾಂಡೆ ಅವರು ಕಮಾಂಡಿಂಗ್ ಆಫೀಸರ್ ಗೆ ಪತ್ರ ಬರೆದಿದ್ರು ಅಂದ್ರೆ ಆ ಮನುಷ್ಯನ ತಾಕತ್ತು ಆ ಮನುಷ್ಯನ ಆತ್ಮಸ್ಥೈರ್ಯ ಎಷ್ಟಿತ್ತು ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಕ್ಯಾಪ್ಟನ್ ಎಂಬ ಪದವಿ ಪಡೆದ ಅತ್ಯಂತ ಕಿರಿಯ ಎಂಬ ಹೆಗ್ಗಳಿಕೆ ಪಡೆದ ಮನೋಜ್ ಕುಮಾರ್ ಅವರು ಸೇನಾ ಕಮಾಂಡಿಂಗ್ ಆಫೀಸರ್ ನ ಅತ್ಯಂತ ಪರಾಕ್ರಮಿ ಯೋಧರಾಗಿರ್ತಾರೆ ಗೋರ್ಖಾ ಎಂದಾಗಲೇ ಸಾಮಾನ್ಯಕ್ಷ ನೆನಪಾಗ್ತಾರೆ ಅವರು ಯಾವತ್ತೂ ಒಂದು ಮಾತು ಹೇಳ್ತಿದ್ರು ಇಫ್ ಅ ಮ್ಯಾನ್ ಇಸ್ ನಾಟ್ ಅ ಫ್ರೈಡ್ ಆಫ್ ಡೈಯಿಂಗ್ ಇಸ್ ಐದರ್ ಲೈಯಿಂಗ್ ಆರ್ ಇಸ್ ಅ ಗೋರ್ಖಾ ಅಂತ ಮನೋಜ್ ಕುಮಾರ್ ಅವರು ಜೀವಮಾನ ವಿಡಿ ಕೈತಾ ಇದ್ದ ಸಮಯ ಬಂದೇ ಬಿತ್ತು ಯಸ್ ಮನೋಜ್ ಕುಮಾರ್ ಪಾಂಡೆ ಅವರು ಕೈತಾ ಇದ್ದ ಸಮಯ ಬಂದೇ ಬಿತ್ತು ಅದು ಕಾರ್ಗಿಲ್ ಯುದ್ಧ ಹೌದು ಅದು ಕಾರ್ಗಿಲ್ ಯುದ್ಧದ ಸಮಯ ಆಗಿರುತ್ತೆ ಪಾಪಿ ಪಾಕಿಸ್ತಾನದ ಸೈನಿಕರಿಂದ ಸಾವಿರಾರು ಗುಂಡಿನೇಟಿಗೆ ಒಳಗಾಗಿ ಸಾವಿರಾರು ಭಾರತೀಯರು ತಮ್ಮ ಪ್ರಾಣಾರ್ಪಣೆ ಮಾಡಿರ್ತಾರೆ 15,000 ಅಡಿ ಎತ್ತರದ ಕಿರಿದಾದ ಪರ್ವತಗಳು -30 ಡಿಗ್ರಿ ಮೈಕೊರಿವ ಚಳಿಯನ್ನದೆ ಮನೋಜ್ ಕುಮಾರ್ ಹಾಗೂ ಅವರ ತಂಡ ಆಹಾರ ಮತ್ತು ಮದ್ದು ಗುಂಡುಗಳು ತುಂಬಿದ 100 ಕೆಜಿಗಿಂತಲೂ ಅಧಿಕವಾದ ಭಾರವನ್ನು ಹೊಂದಿದ ಬ್ಯಾಗನ್ನ ಬೆಟ್ಟದ ತುದಿಗೆ ಒಯ್ಯುವ ಟಾಸ್ಕ್ ಸಿಗುತ್ತೆ ಅದರ ಜೊತೆ ಜೊತೆಗೆ ಅವರು ಗುಂಡಿಗೆ ಪ್ರತಿದಾಳಿಯನ್ನು ಮಾಡಬೇಕಾಗಿರುತ್ತೆ ಹಗಲಲ್ಲಿ ಕಷ್ಟಕರವಾದ ಕೆಲಸವನ್ನು ಮನೋಜ್ ಕುಮಾರ್ ಅವರು ತಮ್ಮ ಚಾಣಾಕ್ಷ ಬುದ್ಧಿಯಿಂದ ರಾತ್ರಿ ಬೆಳಗಾಗುವುದರೊಳಗೆ ಮಾಡಿ ಮುಗಿಸುತ್ತಾರೆ ಹಾಗೂ ಪಾಪಿ ಪಾಕಿಸ್ತಾನದ ಸೈನಿಕರನ್ನು ಹೊಡೆದೊಡಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಆ ಬೆಟ್ಟದ ಎತ್ತರಕ್ಕೆ ಹಾರಿಸುತ್ತಾರೆ ಇಷ್ಟೇ ಸಾಕು ಮನೋಜ್ ಕುಮಾರ್ ಅವರ ಸಾಧನೆಯನ್ನು ತಿಳಿಸಕ್ಕೆ ಅದು 1999 ಜುಲೈ 3 ಅಂದ್ರೆ ಮರುದಿನದ ವೇಳೆಗೆ ತಮ್ಮ ಸೇನಾ ತುಕಡಿ ಒಂದು ಖಲುಬಾರ್ ಶಿಖರದ ಮರುವಶಕ್ಕೆ ಮುಂದೆ ನಿಲ್ತಾ ಇರುತ್ತೆ ಮನೋಜ್ ಕುಮಾರ್ ಅವರು ತಮ್ಮ ಕೈಲಿದ್ದ ಎರಡು ಗ್ರೆನೇಡ್ ಅನ್ನು
ಪಾಪಿ ಪಾಕಿಸ್ತಾನದ ಸೈನಿಕರಿರುವ ಬಂಕರ್ ಅನ್ನು ಅತ್ತರಿಸಿದ್ದಾರೆ. ಎರಡು ಬಂಕರ್ಗಳು ಛಿದ್ರ ಛಿದ್ರವಾಗಿ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ಪಾಪಿ ಪಾಕಿಸ್ತಾನದ ಸೈನಿಕರಿಂದ ಬಂದಂತ ಒಂದು ಗ್ರನೇಡ್ ಒಂದು ಮನೋಜ್ ಕುಮಾರ್ ಅವರ ಬಲಗೈ ಪಕ್ಕದಲ್ಲಿ ಸಿಡಿದು ಅವರ ಬಲಗೈ ಜ್ಯೋತಿ ಬಿಡುತ್ತೆ. ಸಾವು ನರ್ತನ ಮಾಡ್ತಾ ಇದ್ರೂ ಹೆದರದೆ ಅಂಜದೆ ಅವರು ತಮ್ಮ ಮತ್ತೊಬ್ಬ ಸ್ನೇಹಿತನನ್ನು ಕರೆದು ಹೇಳ್ತಾರಂತೆ, ನನ್ನ ಬೆಲ್ಟನ್ನು ಸ್ವಲ್ಪ ಸಡಿಲ ಮಾಡಿ ಈ ಬಲಗೈನ ಅದರೊಳಗೆ ಹಾಕಿಬಿಡು, ಯಾಕಂದ್ರೆ ಇದು ನನಗೆ ಮದ್ದುಗುಂಡನ್ನ ಎಸೆಯಲು ಬಿಡ್ತಾ ಇಲ್ಲ ಯಾಕೋ ಅಂತ. ಕೊನೆಗೆ ತಮ್ಮ ಸಾವಿನ ಅಂಚಿನಲ್ಲಿದ್ದ ಅವರು ತಮ್ಮ ತೀವ್ರ ಗಾಯಗೊಂಡಂತ ರಕ್ತವು ಹರಿದು ಹೋಗುತ್ತಿರುವ ತಮ್ಮ ಬಲಗೈಯನ್ನ ಸೊಂಟಕ್ಕೆ ಕಟ್ಟಿಕೊಂಡು ತಮ್ಮ ಎಡಗೈಯಿಂದ ಮತ್ತೆರಡು ಗ್ರನೇಡ್ ಅನ್ನು ತೆಗೆದುಕೊಂಡು ಪಾಪಿ ಪಾಕಿಸ್ತಾನದ ಸೈನಿಕರಿರುವ ಬಂಕರಿನತ್ತ ಬೀಸಾಡಿ ಬಿಡ್ತಾರೆ. ಸಾರ್ಥಕವೆಂಬಂತೆ ಆ ಎರಡು ಬಂಕರ್ಗಳು ಪಾಪಿ ಪಾಕಿಸ್ತಾನದ ಸೈನಿಕರು ಬೆಟ್ಟದಲ್ಲಿ ಇರುವ ಎಲ್ಲ ಬಂಕರ್ಗಳು ಛಿದ್ರ ಛಿದ್ರವಾಗಿ ನಮ್ಮ ಭಾರತದ ತ್ರಿವರ್ಣ ಧ್ವಜ ಬೆಟ್ಟದೆತ್ತರಕ್ಕೆ ಹಾರಿಸ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿದ್ದ ಮನೋಜ್ ಕುಮಾರ್ ಅವರು ಕುಸಿದು ಬಿದ್ದುಬಿಡ್ತಾರೆ. ಸಾವಿನ ಅಂಚಿನಲ್ಲಿದ್ದರೂ ಅವರ ಸ್ನೇಹಿತರು ಹೇಳುವಂತೆ ಕೊನೆಯ ಜೀವ ಕಳೆದುಕೊಳ್ಳುವ ಕೊನೆಯ ಕ್ಷಣದಲ್ಲೂ ಅವರ ಕಣ್ಣಲ್ಲಿ ಆ ಗೆಲುವಿನ ತೇಜಸ್ಸು ಕಂಗೊಳಿಸ್ತಾ ಇರುತ್ತೆ. ಉಸ್ಕೋ ಮತ್ ಚೋಡ್ದೋ ಸಬ್ಕೋ ಮಾರ್ದೋ, ಉಸ್ಕೋ ಮತ್ ಚೋಡ್ದೋ ಸಬ್ಕೋ ಮಾರ್ದೋ ಎಂಬ ಕೊನೆಯ ಸಾಲನ್ನು ಹೇಳುತ್ತಾ ಭಾರತಾಂಬೆಯ ಪಾದಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿ ಬಿಡ್ತಾರೆ. ಇಪ್ಪತ್ತೆರಡರ ಹರೆಯದ ಮುಕ್ತ ಜೀವ ಪರಾಕ್ರಮವನ್ನು ಮೆರೆದು ಕೊನೆಯ ಕ್ಷಣದಲ್ಲಿ ತನ್ನ ಪ್ರಾಣವನ್ನು ಭಾರತಾಂಬೆಗೆ ಅರ್ಪಿಸುತ್ತೆ. ಅಷ್ಟೊತ್ತಿಗಾಗಲೇ ತಮ್ಮ ಜೀವವನ್ನು ಕಳೆದುಕೊಂಡಿರ್ತಾರೆ. ಮರಣೋತ್ತರವಾಗಿ ಕಾರ್ಗಿಲ್ ಯುದ್ಧ ಸಮಯದ ನಂತರ ಭಾರತದ ಪರಮೋನ್ನತ ಪ್ರಶಸ್ತಿಯಾದ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಕೊಟ್ಟು ಮನೋಜ್ ಕುಮಾರ್ ಅವರಿಗೆ ಗೌರವಿಸಲಾಗುತ್ತೆ. ಕೊನೆಯ ಕ್ಷಣದಲ್ಲಿ ಒಂದು ಮುಕ್ತ ಜೀವ ತನ್ನ ಆ ಕನಸನ್ನ ಸಕ್ರಿಯಗೊಳಿಸಿಕೊಂಡಿರುತ್ತೆ. ಅವರು ತಮ್ಮ ಒಂದು ಡೈರಿಯಲ್ಲಿ ಬರೆದಿದ್ರಂತೆ ಆ ಮಾತನ್ನು ಎಂಥವರು ಹೃದಯ ಜಲ್ ಎನಿಸುವಂಥದ್ದು. ಅದೇನಂತಂದ್ರೆ, ಒಂದು ವೇಳೆ ನಾನು ನನ್ನ ಸಾಮರ್ಥ್ಯವನ್ನು ತೋರಿಸುವ ಮೊದಲೇ ಮೃತ್ಯು ಏನಾದರೂ ಎದುರಾದ್ರೆ ಆ ಮೃತ್ಯುವನ್ನ ಕೂಡ ನಾನು ಕೊಂದು ಹಾಕ್ಬಿಡ್ತೀನಿ ಅಂತ ಕೊನೆಯ ಕ್ಷಣದಲ್ಲಿ ತನ್ನ ಭಾರತಾಂಬೆಯ ತನ್ನ ಜನ್ಮದ ಸಾರ್ಥಕತೆಯನ್ನು ಮೆರೆದ ಮನೋಜ್ ಕುಮಾರ್ ಅವರಿಗೆ ನನ್ನದೊಂದು ನಮಸ್ಕಾರಗಳನ್ನು ಹೇಳ್ತಾ ನನ್ನ ಕೊನೆಯ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.